ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಬಾಗಿಲು ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ. ತುಂಬ ದಿನದಿಂದ ಒಬ್ಬರು ರಿಕ್ವೆಸ್ಟ್ ಮಾಡ್ತಾಯಿದ್ರು ನಿಮ್ಮ ಫಾಲಿಕ್ಯುಲರ್ ಸ್ಟಡಿ ಬಗ್ಗೆ ಶೇರ್ ಮಾಡಿ ಅಂತ, ಮತ್ತು ಎಗ್ ಸೈಜ್ ಬಗ್ಗೆ, ನೀವು ಪ್ರೆಗ್ನೆಂಟ್ ಆದಾಗ ನಿಮ್ಮ ಫಾಲಿಕ್ಯುಲರ್ ಸ್ಟಡೀಲಿ ಎಗ್ ಸೈಜ್ ಬಗ್ಗೆ ಎಷ್ಟಿತ್ತು ಅದನ್ನು ಶೇರ್ ಮಾಡಿ ಅಂತ ಕೇಳ್ತಾಯಿದ್ರಿ. ನಾನು ಶೇರ್ ಮಾಡಿದಾಗ ಡೀಟೇಲಾಗಿ ಶೇರ್ ಮಾಡಬೇಕು, ಸುಮ್ಮನೆ ಸ್ವಲ್ಪ ಸ್ವಲ್ಪ ಶೇರ್ ಮಾಡಿಬಿಟ್ಟು ಅರ್ಧಂ ಬರ್ದ ಇನ್ಫಾರ್ಮೇಷನ್ ಕೊಟ್ಟರೆ ಸರಿ ಹೋಗಲ್ಲ ಅಂತ ಹೇಳಿಬಿಟ್ಟು ಇಷ್ಟು ದಿನ ವೆಯ್ಟ್ ಮಾಡ್ತಾಯಿದ್ದೆ. ನನ್ನ ಫೈಲಲ್ಲಿ ನನಗೆ ಅದು ಆಪ್ರೇಷನ್ ಕೊಡಬೇಕಾದ್ರೆ ಪ್ರೆಗ್ನೆನ್ಸಿದು ಏನೇನು ಇನ್ಫಾರ್ಮೇಷನ್ ಇರುತ್ತೆ, ಇಂಪಾರ್ಟೆಂಟ್ ಪೇಪರ್ಸ್ಗಳಿರುತ್ತೆ, ಅದನ್ನೆಲ್ಲ ತೊಗೊಂಡು ಅವ್ರು ಒಂದು ಫೈಲ್ ಮಾಡಿ ಇಟ್ಕೊಂಡು ಅದನ್ನೆಲ್ಲ ಇಟ್ಕೊಂಬಿಡ್ತಾರೆ ಹಾಸ್ಪಿಟ್ಲಲ್ಲಿ, ವಾಣಿ ವಿಲಾಸಲ್ಲಿ ಹಾಗೆ ಇಟ್ಕೊಂಬಿಟ್ಟಿದ್ದಾರೆ. ನನ್ನ ಹತ್ರ ಎಷ್ಟಿದೆ ಅದನ್ನು ಇವಾಗ ನಾನು ನಿಮಗೆ ತೋರಿಸ್ಬಿಟ್ಟು ಹೇಳ್ತಾ ಇದ್ದೀನಿ. ಅದು ಫಾಲಿಕ್ಯುಲರ್ ಸ್ಟಡಿ ಇದು ಪೇಪರ್ ನನ್ನ ಹತ್ರನೇ ಇದೆ, ಅದರಲ್ಲಿ ನೋಡಿಬಿಟ್ಟು ನಿಮಗೆ ಡೀಟೇಲಾಗಿ ಹೇಳ್ತೀನಿ ನಾನು. ನನ್ನ ಮಗು ಕನ್ಸೀವ್ ಆಗೋದಕ್ಕೆ ಡಾಕ್ಟ್ರು ಏನೇನು ಟ್ರೀಟ್ಮೆಂಟ್ ಕೊಟ್ಟಾಗ ಎಷ್ಟು ದಿನಕ್ಕೆ ಎಷ್ಟು ಎಗ್ ಸೈಜು ಡೆವಲಪ್ಮೆಂಟ್ ಆಯಿತು ಅಂತ. ನಾನು ಪೀರಿಯಡ್ಸ್ ಆಗಿದ್ದ ಫಸ್ಟ್ ಡೇಗೆ ನಾನು ಡಾಕ್ಟ್ರ್ ಹತ್ರ ಫಸ್ಟ್ ಟೈಮ್ ಹೋಗಿ ಫಸ್ಟ್ ಡೇನೆ ಯಾಕೆ ಅವ್ರು ಸಿಕ್ಕಿದ್ರು ನನಗೆ ಫಸ್ಟ್ ಡೇ ಅನಿಸುತ್ತೆ, ಫಸ್ಟ್ ಡೇನೆ, ಫಸ್ಟ್ ಡೇ ಇಲ್ಲ ಸೆಕೆಂಡ್ ಡೇ ಅನಿಸುತ್ತೆ, ನಾನು ಫಸ್ಟ್ ಟೈಮ್ ಹೋಗಿ ಡಾಕ್ಟ್ರ್ ಹತ್ರ ತೋರಿಸಿದ್ದು. ಅವರು ಆವಾಗ ನನಗೆ ಟ್ರೀಟ್ಮೆಂಟ್ ಶುರು ಮಾಡಿದರು, ಅಂದರೆ ಫಸ್ಟ್ ಸೈಕಲ್ಲು ಫೇಲ್ ಆಗಿತ್ತು, ಸೆಕೆಂಡ್ ಸೈಕಲ್ಗೆ ಸೆಕೆಂಡ್ ಡೇ ಹೋದಾಗ ಅವರು ಟ್ರೀಟ್ಮೆಂಟ್ ಶುರು ಮಾಡಿದರು. ಇದು ಟ್ಯಾಬ್ಲೆಟ್ಟು 5 ಡೇಸ್ಗೆ ಕೊಟ್ಟರು, ಅದು ಆದಮೇಲೆ ಕಂಪ್ಲೀಟ್ ಆದಮೇಲೆ ಇಂಜೆಕ್ಷನ್ಗಳು ಕೂಡ ಕೊಟ್ಟಿದ್ದರು. ಒಂದು 5 ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದೆ ಅನಿಸುತ್ತೆ ನಾನು, ಒಂದು ದಿನ ಬಿಟ್ಟು ಇಂಜೆಕ್ಷನ್ ಹಾಕ್ಸ್ಕೋಬೇಕಿತ್ತು. ಇಂಜೆಕ್ಷನ್ ಅವ್ರು ಬರ್ಕೊಟ್ಟಿದ್ರು, ನಾನು ನಮ್ಮ ಮನೆ ಹತ್ರನೇ, ನಮ್ಮ ಯಜಮಾನ್ರ ಫ್ರೆಂಡ್ ಒಬ್ಬರು ಅವರು ನರ್ಸು, ಅವ್ರ ಹತ್ರ ಅವ್ರ ಮನೆಗೆ ಹೋಗ್ಬಿಟ್ಟು ನಾನು ಇಂಜೆಕ್ಷನ್ನ ಒಂದಿನ ಬಿಟ್ಟು ಒಂದಿನ ತೊಗೊತಾ ಇದ್ದೆ. ಅಂದರೆ ನಮ್ಮ ಯಜಮಾನರು ಕರ್ಕೊಂಡು ಹೋಗಿ ಇಂಜೆಕ್ಷನ್ ಹಾಕ್ಸ್ತಾಯಿದ್ರು. ನೀವು ನಿಮ್ಮ ಹತ್ರ ಇರೋ ಯಾವುದೇ ಹಾಸ್ಪಿಟಲ್ಗಳಲ್ಲಿ ಇಂಜೆಕ್ಷನ್ ಹಾಕ್ಸ್ಬೋದು, ಅಕಸ್ಮಾತ್ ನೀವು ವಾಣಿ ವಿಲಾಸಲ್ಲಿ ತೋರಿಸಿದ್ರೆ ಡೈಲಿ ನೀವು ಅಲ್ಲಿ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಬರೋದಕ್ಕಿಂತ ಹತ್ರ ಇರೋ ಹಾಸ್ಪಿಟಲ್ಗಳಲ್ಲಿ ಹಾಕ್ಸ್ಕೋಬೋದು, ಚೆನ್ನಾಗಿ ನಿಮಗೆ ಇನ್ನೂ ಹೆಲ್ಪ್ ಆಗುತ್ತೆ ಹತ್ರನೇ ಹೋದರೆ. ಅದು ಇಂಜೆಕ್ಷನ್ ಎಲ್ಲ ಆದಮೇಲೆ ನನ್ನದು 8ನೇ ದಿನಕ್ಕೆ 8th ಡೇಗೆ ನಾನು ನೆಕ್ಸ್ಟ್ ಟೈಮ್ ಹೋದಾಗ ಫಾಲಿಕ್ಯುಲರ್ ಸ್ಟಡಿ ಮಾಡಿಸೋದಕ್ಕೆ, ಅದು ಫಸ್ಟ್ ಟೈಮ್ ನಾನು ಸ್ಕ್ಯಾನಿಂಗ್ ಮಾಡಿಸಿತ್ತು ಈ ಸೈಕಲಲ್ಲಿ, ಸೆಕೆಂಡ್ ಸೈಕಲಲ್ಲಿ 8th ಡೇ ನಾನು ಹೋದಾಗ ನನಗೆ ರೈಟ್ ಸೈಡಲ್ಲಿ, ರೈಟ್ ಓವರ್ಲಿ ಯಾವುದೇ ಡಾಮಿನೆಂಟ್ ಫಾಲಿಕಲ್ಸ್ ಇರಲಿಲ್ಲ, ಲೆಫ್ಟ್ ಸೈಡಲ್ಲಿ ಡಾಮಿನೆಂಟ್ ಫಾಲಿಕಲ್ಸ್ ಇತ್ತು. ಅದು ಸೈಜ್ ಎಷ್ಟಿತ್ತು ಅಂದರೆ 11x9mm ಅಂತ ಇತ್ತು, ಆಯಿತಾ. ಅದು ಲೆಫ್ಟ್ ಓವರಲ್ಲಿ ಒಂದು ಫಾಲಿಕಲ್ ಇತ್ತು. ನನ್ನ ಈ ಸೈಕಲಲ್ಲಿ ಲಾಸ್ಟ್ ಸೈಕಲ್ ಮಾಡಿಸಿದ್ರಲ್ಲ, ಆವಾಗ 2 ಓವರಿಲ್ಲೂ ಕೂಡ ಒಂದೊಂದು ಫಾಲಿಕ್ಯೂಲ್ ರೆಡಿ ಆಗಿತ್ತು, ಆದರೆ ರಿಲೀಸ್ ಆಗಿದ್ದು ಮಾತ್ರ ರೈಟ್ ಸೈಡಲ್ಲಿ, ಆದರೆ ಅದು ಕನ್ಸೀವ್ ಆಗಲಿಲ್ಲ. ಸೆಕೆಂಡ್ ಸೈಕಲಲ್ಲಿ ಎಗ್ ರೆಡಿ ಆಗ್ತಾ ಇದ್ದಿದ್ದು 11x9mm ಸೈಜ್ ಇತ್ತು ಫಸ್ಟ್ ಟೈಮ್ ನಾನು ಸ್ಕ್ಯಾನ್ ಮಾಡಿಸಿದಾಗ. ಆಮೇಲೆ ಎಂಡೋಮೆಟ್ರಿಯಮ್ ಥಿಕ್ನೆಸ್, ಅಂದರೆ ಗರ್ಭಕೋಶದ ಥಿಕ್ನೆಸ್ ಇರುತ್ತಲ್ಲ, ಅದು 2.5mm ಇತ್ತು. ಅವರು ಡಾಕ್ಟ್ರು, ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಇಲ್ಲಿ ಡಾಕ್ಟ್ರು ರೌಂಡ್ ಮಾರ್ಕ್ ಹಾಕಿದ್ದಾರೆ ನೋಡಿ ನನಗೆ, ಅದು ಸೈಜ್ ಇನ್ನೂ ಜಾಸ್ತಿ ಇರಬೇಕು, ಕನ್ಸೀವ್ ಆಗೋದಕ್ಕೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳಿದರು. ಅದು ಮಿನಿಮಮ್ 6mm ಇರಬೇಕು, ಮ್ಯಾಕ್ಸಿಮಮ್ ಎಷ್ಟು 8mm ತನಕ ಇರುತ್ತೆ, 8mm ತನಕನೂ ಇರುತ್ತೆ. ಅದು ಎಂಡೋಮೆಟ್ರಿಯಮ್ ಥಿಕ್ನೆಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದರೆ ಮಗು ಅದು ರೆಡ್ ಅಂದರೆ ಫರ್ಟೈಲ್ ಆಗಿದ್ರು ಕೂಡ ಅದು ಬಂದು ಗರ್ಭಕೋಶದಲ್ಲಿ ನಿಂತ್ಕೋಬೇಕು. ಅದು ಗರ್ಭಕೋಶ ಥಿಕ್ನೆಸ್ ಸರಿ ಇಲ್ಲ ಅಂದರೆ ಅದು ಗರ್ಭಕೋಶ ಕ್ಯಾಚ್ ಮಾಡ್ಕೊಳ್ಳಲ್ಲ ಅದು ಎಗ್ನ, ಅದು ಮಿಸ್ಕ್ಯಾರೇಜ್ ಅಂದರೆ ಕನ್ಸೀವ್ ಆಗೋದಕ್ಕಿಂತ ಮುಂಚೆನೂ ಕೂಡ ಅದು ಹೋಗೋ ಚಾನ್ಸಸ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಡೇ ನಾನು ಸ್ಕ್ಯಾನಿಂಗ್ ಮಾಡಿಸಿದ್ದು 10ನೇ ದಿನಕ್ಕೆ, ಫಸ್ಟ್ ಮಾಡಿದ್ದು 8ನೇ ದಿನಕ್ಕೆ, ಸೆಕೆಂಡ್ ಟೈಮ್ ನಾನು ಸ್ಕ್ಯಾನಿಂಗ್ ಮಾಡಿಸಿದ್ದು 10ನೇ ದಿನಕ್ಕೆ. 10ನೇ ದಿನಕ್ಕೆ ಹೋಗಿ ಮಾಡಿಸಿದಾಗ ಅಂದರೆ ಇವಾಗ ನನಗೆ 2.5mm ಇತ್ತಲ್ಲ ಎಂಡೋಮೆಟ್ರಿಯಮ್ ಥಿಕ್ನೆಸ್ಸು, ಅದು ಮಾತ್ರ ಪ್ರಾಬ್ಲಮ್ ಇದ್ದಿತ್ತು, ಎಗ್ ಸೈಜ್ ಕರೆಕ್ಟಾಗಿ ಡೆವಲಪ್ಮೆಂಟ್ ಆಗ್ತಿತ್ತು. ಅವರು ಡಾಕ್ಟ್ರು ನನಗೆ ಇವಾಗ ಎಂಡೋಮೆಟ್ರಿಯಮ್ ಥಿಕ್ನೆಸ್ಸಿಗೆ ಅಂತ ಸಪ್ರೇಟಾಗಿ ಏನೂ ಟ್ರೀಟ್ಮೆಂಟ್ ಕೊಡಲಿಲ್ಲ, ಅವ್ರು ಏನು ಮುಂಚೆ ಇಂಜೆಕ್ಷನ್ಗಳು ಕೊಟ್ಟಿರು, ಒಂದಿನ ಬಿಟ್ಟು ಒಂದಿನ 3-4 ಅನಿಸುತ್ತೆ ಇಂಜೆಕ್ಷನ್, ನನಗೆ ಇವಾಗ ಅಷ್ಟು ನೆನಪಿಲ್ಲ ಕರೆಕ್ಟಾಗಿ, ಮರ್ತೋದಂಗೆ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ತುಂಬ ದಿನ ಆಗೋಯ್ತಲ್ಲ ಇದು, ನಾನು ಕನ್ಸೀವ್ ಆಗಿ ಇವಾಗ ಪಾಪು 1.5 ತಿಂಗಳು ತುಂಬ ದಿನ ಆಯಿತು, ನನಗೆ ಅಷ್ಟು ನೆನಪಿಲ್ಲ. ಇದಕ್ಕೆ ಪೇಪರ್ನ ಹುಡುಕ್ಬಿಟ್ಟು ನಾನು ನಿಮಗೆ ಸುಮ್ಮನೆ ಹೇಳಬಾರ್ದು ಅಂದ್ರೆ ಪೇಪರ್ನ ಹುಡುಕಿ ತೆಗೆದು ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಇಂಥ ಡೇಗೆ ಎಗ್ ಸೈಜು ಲೆಫ್ಟ್ ಓವರ್ ಇರಲಿಲ್ಲ, ಸೆಕೆಂಡ್ ಟೈಮ್ ಸ್ಕ್ಯಾನಿಂಗಲ್ಲಿ ಇರಲಿಲ್ಲ. ಎಗ್ ಸೈಜ್ ಎಷ್ಟಿತ್ತು ಅಂದರೆ 12x10mm ಅಂತ ಇತ್ತು, ಅಂದರೆ ಒಂಚೂರು ಜಾಸ್ತಿ ಆಗಿತ್ತು ಎಗ್ ಸೈಜು. ಮತ್ತು ಇವಾಗ ಇಂಪಾರ್ಟೆಂಟಾಗಿ ನನಗೆ ಏನಿದ್ದು ಎಂಡೋಮೆಟ್ರಿಯಮ್ ಥಿಕ್ನೆಸ್ ಕೂಡ ಜಾಸ್ತಿ ಆಗಿರಬೇಕಿತ್ತು. ಅದು ನೆಕ್ಸ್ಟ್ ಟೈಮ್ ಹೋದಾಗ 4.5
4.0 mm ಆಗಿತ್ತು. ಅಂದರೆ 2 something 1.5 something ಅಷ್ಟು ಜಾಸ್ತಿ ಆಗಿತ್ತು. ಅವರು ಫಸ್ಟ್ ಟೈಮ್ 2.5 ಇದ್ದಾಗ ಇದು ತುಂಬ ಕಮ್ಮಿ ಇದೆ, ಇದು ಆಗೋ ಚಾನ್ಸಸ್ ಇಲ್ಲ ಅಂತಲೇ ಹೇಳಿಬಿಟ್ಟಿದ್ರು ಡಾಕ್ಟ್ರು. ನನಗೆ ಬೇಜಾರೇ ಆಗೋಗಿತ್ತು. ಫಸ್ಟ್ ಸೈಕಲ್ ಕೂಡ ಫೇಲ್ಯೂರ್ ಆಗಿದೆ, ಸೆಕೆಂಡ್ ಸೈಕಲ್ ಕೂಡ ನಿಮಗೆ ಹೇಳ್ಬಿಟ್ರಲ್ಲ ಅಂತ. ಆದರೆ ಹೋಪ್ ಕಳ್ಕೋಬಾರ್ದು. ಆಮೇಲೆ ನೆಕ್ಸ್ಟ್ ನಾನು ಇದು ಫಾಲಿಕ್ಯುಲರ್ ಸ್ಟಡಿ ಮಾಡಿಸಿದ್ದು ಡೇ 13, 8th day 10th day, ಆಮೇಲೆ 3rd day ಮಾಡಿಸಿದಾಗ 13rd day. ಅವಾಗ ಹೋಗಿ ಮಾಡಿಸಿದಾಗ ಎಗ್ ಸೈಜು 13 into 20 21 mm ಅಂತ ಇತ್ತು. ಮತ್ತು ಇದು ಎಂಡೋಮೆಟ್ರಿಯಮ್ ಥಿಕ್ನೆಸ್ ಕೂಡ ಜಾಸ್ತಿ ಆಗಿತ್ತು, 5.7 mm, ಹತ್ತತ್ರ 6 mm ಬಂದಿತ್ತು. ಅವರು ಡಾಕ್ಟರ್ ಹೇಳಿದ್ರು ಮಿನಿಮಮ್ 6 mm ಬಂದರೆ ನಾವು ಟ್ರೈ ಮಾಡ್ಬೋದು, ಕನ್ಸೀವ್ ಆಗ್ಬೋದು ಅಂತ ಹೇಳಿದರು. ಲಾಸ್ಟ್ ಸ್ಕ್ಯಾನ್ ನಾನು ಮಾಡಿಸಿದ್ದು 3rd scan, ಇನ್ನೊಂದು ಸ್ಕ್ಯಾನ್ ಮಾಡ್ಸೋಕ್ಕೆ ಹೇಳಿದರು ಸರ್ರು, ಅದು ಇನ್ನೊಂದು ಸ್ಕ್ಯಾನ್ ಮಾಡ್ಸೋಕ್ಕಾಗಲಿಲ್ಲ. 6 mm ಹತ್ತತ್ರ ಬಂತಲ್ಲ ಅಂತ ಹೇಳಿಬಿಟ್ಟು ನಾನು ಸುಮ್ಮನಾಗೋದೆ. ಆಮೇಲೆ ಕನ್ಸೀವ್ ಆಗೋ ಚಾನ್ಸು ಜಾಸ್ತಿ ಇರುತ್ತೆ ಅಂತ ಸರ್ ಹೇಳಿದರು. ಇಷ್ಟೆಲ್ಲ ಆದಮೇಲೂ ಕೂಡ ಅವರು ಹೇಳ್ತಾರೆ ಯಾವ ದಿನ ನಿಮಗೆ ಮಗುಗೋಸ್ಕರ ಟ್ರೈ ಮಾಡ್ತಿದ್ರೆ ಯಾವ ದಿನ ಬೆಸ್ಟ್ ಇರುತ್ತೆ ಅಂತ ಕೂಡ ಡಾಕ್ಟ್ರು ಹೇಳ್ತಾರೆ. ಇದನ್ನು ಈ ಇದ್ರ ಬೇಸಸ್ ಮೇಲೆ, ನಿಮ್ಮ ಫಾಲಿಕ್ಯುಲರ್ ಸ್ಟಡಿದು ಬೇಸಸ್ ಇರುತ್ತಲ್ಲ, ಇದ್ರ ಮೇಲೆ ನಿಮಗೆ ಅವರು ಹೇಳ್ತಾರೆ ಯಾವ ದಿನ ಬೆಸ್ಟ್ ಇರುತ್ತೆ ಅಂತ. ಅವಾಗ ನೀವು ಟ್ರೈ ಮಾಡಿದ್ರೆ ಕನ್ಸೀವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಎಗ್ಗಿಗೆ ಲೈಫ್ ಟೈಮ್ ಇರೋದು ಓನ್ಲಿ 1 day ಅಷ್ಟೇ. ಅವರು 3-4 ದಿನ ಅವರು ಸಜೆಸ್ಟ್ ಮಾಡ್ತಾರೆ ಡಾಕ್ಟ್ರುಗಳು. ಆ ದಿನದಲ್ಲಿ ಟ್ರೈ ಮಾಡಿದ್ರೆ ಕನ್ಸೀವ್ ಆಗ್ಬೋದು, ಕನ್ಸೀವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಆಮೇಲೆ ನೆಕ್ಸ್ಟ್ ನಾನು ನನ್ನ ಪ್ರೆಗ್ನೆನ್ಸಿ ನಾನು ಹೇಗೆ ಫೈಂಡ್ ಔಟ್ ಮಾಡಿಕೊಂಡೆ ಅನ್ನೋದನ್ನೆಲ್ಲ ಕೂಡ ಲಾಸ್ಟ್ ವೀಡಿಯೋದಲ್ಲಿ, ಅಂದರೆ ನನ್ನ ವೀಡಿಯೋ ಹಿಂದೆ ನೋಡಿದ್ರೆ ನಿಮಗೆ ಸಿಗುತ್ತೆ ನಾನು ಹೇಗೆ ನನಗೆ ಗೊತ್ತಾಯಿತು ನಾನು ಪ್ರೆಗ್ನೆಂಟ್ ಅಂತ. ಆಮೇಲೆ ನಮ್ಮ ಯಜಮಾನಿಗೆ ಹೆಂಗೆ ಹೇಳ್ದೆ, ಅದನ್ನು ನನ್ನ ತಂಗಿಗೆ ಹೆಂಗೆ ಹೇಳ್ದೆ, ನನ್ನ ಫ್ಯಾಮಿಲಿಗೆ ಅಮ್ಮ ಹಂಗೆ ಎಲ್ಲ ಹೆಂಗೆ ಹೇಳ್ದೆ, ಅದನ್ನೆಲ್ಲ ಕೂಡ ಶೇರ್ ಮಾಡಿದ್ದೀನಿ. ಹೋಗಿ ಸರ್ಚ್ ಮಾಡಿ ನೋಡ್ಬೋದು, ನನ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆಮೇಲೆ ಇದು ನನಗೆ ಕನ್ಸೀವ್ ಆಗಿದೆ ಅಂತ ನನಗೆ 8th ತಾರೀಕಿಗೆ ಗೊತ್ತಾಯಿತು. ಅದನ್ನು ಅಂದರೆ ಸ್ಕ್ಯಾನಿಂಗಲ್ಲಿ ಮನೇಲಿ ಟೆಸ್ಟ್ ಮಾಡಿದಾಗ ಆಲ್ರೆಡಿ ನನಗೆ ಗೊತ್ತಾಗಿತ್ತು. ಇದು ನಾನು ಶುರು ಮಾಡಿದ ದಿನ 18th, ನಾನು ಸ್ಕ್ಯಾನಿಂಗ್ ಫಾಲಿಕ್ಯುಲರ್ ಸ್ಟಡಿ ಶುರು ಮಾಡಿದ ದಿನ 18th ಡೇಟು. ನನಗೆ 24th ನಾನು ಕನ್ಸೀವ್ ಆಗಿದ್ದೀನಿ ಅಂತ ಗೊತ್ತಾಯಿತು. ಅಂದರೆ 11-18 ನನಗೆ ಸ್ಕ್ಯಾನಿಂಗ್ ಶುರು ಆಗಿತ್ತು. 11th 18 12th 24th ನಾನು ಸ್ಕ್ಯಾನಿಂಗ್ ಮಾಡಿಸಿದಾಗ ನಾನು ಕನ್ಸೀವ್ ಅಂತ ಗೊತ್ತಾಯಿತು. ಆದರೆ ಹಾರ್ಟ್ ಬೀಟ್ ಬಂದಿರಲಿಲ್ಲ, 5 weeks ಮತ್ತು 1 day ಆಗಿತ್ತು ಅಂತ ಅಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಗೊತ್ತಾಯಿತು. ಅದು ಮಗುದು ಅಂದರೆ ಮಗು ಇನ್ನೂ ಇರಲ್ಲ, ಅದು ಒಂದು ಸಣ್ಣದಾಗಿರುತ್ತೆ ಅಷ್ಟೇ, 0.75 cm ಅಷ್ಟು ಇತ್ತು. 5 weeks + 1 day ಅಂತ ಇತ್ತು ಫಸ್ಟ್ ಟೈಮ್ ನಾನು ಸ್ಕ್ಯಾನಿಂಗ್ ಮಾಡಿಸಿದಾಗ. ಅದ್ರದ್ದು ಇಲ್ಲಿದೆ ನೋಡಿ ರಿಪೋರ್ಟು. ಕನ್ಫರ್ಮ್ ಆಗಿ ಕನ್ಸೀವ್ ಅಂತ ಹೇಳಲ್ಲ, ಯಾಕೆಂದರೆ ಹಾರ್ಟ್ ಬೀಟ್ ಬರೋ ತನಕನೂ ಕೂಡ ಕನ್ಫರ್ಮ್ ಆಗಲ್ಲ ಪ್ರೆಗ್ನೆನ್ಸಿ. ಆಮೇಲೆ ನೆಕ್ಸ್ಟ್ ನಾನು ಸ್ಕ್ಯಾನಿಂಗ್ ಮಾಡ್ಸಕ್ಕೆ ಹೋದಾಗ 7 weeks ಆಗಿತ್ತು. ಆವಾಗ ಸ್ಕ್ಯಾನಿಂಗ್ ಮಾಡಿದಾಗ ಡಾಕ್ಟ್ರು ಹೇಳಿದ್ರು ಹಾರ್ಟ್ ಬೀಟ್ ಬರ್ತಾಯಿದೆ ಅಂತ. ಅಲ್ಲಿ ಸ್ಕ್ಯಾನಿಂಗ್ ಮಾಡ್ಬೇಕಾದ್ರೆ ಹೇಳಿಲ್ಲ ಡಾಕ್ಟ್ರು, ಸ್ಕ್ಯಾನಿಂಗ್ ಮಾಡಿ ಅವರು ರಿಪೋರ್ಟ್ ಕೊಟ್ಮೇಲೆ ನಮ್ಮ ಡಾಕ್ಟ್ರ್ ಹತ್ರ ತೊಗೊಂಡೋಗಿ ತೋರಿಸಿದಾಗ ಅವರು ಕನ್ಸೀವ್ ಆಗಿದೆ ಅಂತ ಹೇಳಿದರು. ಆವಾಗ ಆವಾಗ ಇನ್ನೂ ಕಾನ್ಫಿಡೆಂಟ್ ಆದೆ ನಾನು ನನ್ನ ಪ್ರೆಗ್ನೆನ್ಸಿ ಬಗ್ಗೆ. ಅಲ್ಲಿ ತನಕ ಸ್ವಲ್ಪ ಭಯನೇ ಆಗ್ತಾಯಿತ್ತು. 5 weeks ಸ್ಕ್ಯಾನಿಂಗ್ ಮಾಡಿಸಿದಾಗ ಹಾರ್ಟ್ ಬೀಟ್ ಒಂದು ಬಂದಿರಲಿಲ್ಲ, ಮಗುದು ಅದೇನೋ ಸ್ಯಾಕ್ ಎಲ್ಲ ಇರುತ್ತಲ್ಲ ಅದೆಲ್ಲ ಕೂಡ ಫಾರ್ಮೇಷನ್ ಆಗಿತ್ತು. ಆದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದಕ್ಕೆ ಹಾರ್ಟ್ ಬೀಟ್ ತುಂಬ ಇಂಪಾರ್ಟೆಂಟು, ಅದು ಬಂದಿರಲಿಲ್ಲ. 7 weeks ಹಾರ್ಟ್ ಬೀಟ್ ಬಂತು. 6 weeksಲ್ಲೂ ಬಂದುಬಿಡುತ್ತೆ ಹಾರ್ಟ್ ಬೀಟು. ನಮ್ಮ ಡಾಕ್ಟ್ರು 2 weeks ಬಿಟ್ ಮಾಡಿಸಿ, ಸುಮ್ಮನೆ ಎಂತಕ್ಕೆ ಬೇಗ ಮಾಡಿಸಿ, ಟೆನ್ಷನ್ ಬೇಡ, 7 weeks ಆದಮೇಲೆ ಮಾಡಿಸಿದ್ರು ಪರವಾಗಿಲ್ಲ ಅಂದ್ಬಿಟ್ಟು 7 weeksಗೆ ಮಾಡಿಸಿದ್ರು. ಫಸ್ಟ್ ಅರ್ಲಿ ಸ್ಕ್ಯಾನ್ ಎಂತಕ್ಕೆ ಮಾಡಿಸ್ತಾರೆ ಅಂದರೆ ಕೆಲವ್ರಿಗೆ ಅದು ಟ್ಯೂಬಲ್ಲೇ ಕನ್ಸೀವ್ ಆಗಿಬಿಟ್ಟು ಅದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಾನು 5 weeksಲ್ಲೇ ಸ್ಕ್ಯಾನಿಂಗ್ ಮಾಡಿಸಿ ಅದು ಗರ್ಭಕೋಶದಲ್ಲೇ ಇದೆ ಅಂತ ಕನ್ಫರ್ಮ್ ಆದಮೇಲೆ ಇನ್ನು 2 weeks ಬಿಟ್ ಮಾಡಿಸಿದ್ರು ಪರವಾಗಿಲ್ಲ ಅಂತ ಹೇಳಿ ಆಮೇಲೆ ನಾನು 7th ವೀಕ್ಗೆ ಮಾಡಿಸಿದ್ದು ಸ್ಕ್ಯಾನಿಂಗು. ಆಮೇಲೆ ನನಗೆ ಕನ್ಫರ್ಮ್ ಆಯಿತು ಪ್ರೆಗ್ನೆನ್ಸಿ. ನನ್ನ ಇವಾಗ ಫಾಲಿಕ್ಯುಲರ್ ಸ್ಟಡಿದು ಎಲ್ಲ ಸೈಜ್ ಕೂಡ ಡೇಟ್ ಕೂಡ ಹೇಳಿ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ, ನೀವು ಕೇಳ್ತಾ ಇದ್ರಿ ಅಂತ. ನಿಮ್ಗೆ ಯಾರಿಗಾದರೂ ಒಂಚೂರಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹೀಗೆ ನೀವೇನೇನು ಕೇಳ್ತೀರಾ ನನ್ನ ಕೈಲಿ ಆದಷ್ಟು ನಾನು ನನ್ನ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ ಇದು 5th ವೀಕಲ್ಲಿ ಮಾಡಿಸಿರೋ ಸ್ಕ್ಯಾನಿಂಗ್ ರಿಪೋರ್ಟು, 5th ವೀಕಲ್ಲಿ ಮಾಡಿಸಿರೋದು. 7th ವೀಕಲ್ಲಿ ಮಾಡಿಸಿ ಹಾರ್ಟ್ ಬೀಟ್ ಬಂದಿರೋ ಸ್ಕ್ಯಾನಿಂಗ್ ರಿಪೋರ್ಟ್ನ ಡಾಕ್ಟ್ರು ಇವಾಗ ನನಗೆ ಡೆಲಿವರಿ ಮಾಡಿಸೋ ಟೈಮಲ್ಲಿ ಅವ್ರಿಗೇನೇನು ಬೇಕು ಎಲ್ಲ ಕೂಡ ತೊಗೊಂಡಾಗ ಅದನ್ನು ಕೂಡ ತೊಗೊಂಬಿಟ್ಟಿದ್ರು. ನನ್ನ ಆನಮಲ್ಲಿ ಸ್ಕ್ಯಾನು, ಅದಾದಮೇಲೆ ಗ್ರೋತ್ ಸ್ಕ್ಯಾನು, ಎಲ್ಲ ಮಾಡಿಸಿರೋ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಡಾಕ್ಟ್ರು ತೊಗೊಂಡು ಅವ್ರ ಫೈಲಲ್ಲಿ ಇಟ್ಕೊಂಡಿದ್ದಾರೆ. ಅದು ವಾಪಸ್ ನಮಗೆ ಕೊಡಲಿಲ್ಲ, ಹಾಗಾಗಿ ನಾನು ಅದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ, ಆ ಪೇಪರ್ ಇಲ್ಲ ನನ್ನ ಹತ್ರ ಶೇರ್ ಮಾಡೋಕ್ಕೆ ನಿಮ್ಮ ಜೊತೆ.
ಆಮೇಲೆ ಅನಾಮಲಿ ಸ್ಕ್ಯಾನ್ ಅದೆಲ್ಲ ನಿಮಗೆ ಗೊತ್ತಿರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಸ್ಕ್ಯಾನಿಂಗ್ಗಳಿರುತ್ತೆ, ಎಂಟಿ ಸ್ಕ್ಯಾನ್ ಇರುತ್ತೆ, ಅದೆಲ್ಲ ಸ್ಕ್ಯಾನ್ಗಳು ನಾರ್ಮಲಾಗಿ ನಾನು ಕೂಡ ಮಾಡಿಸಿದ್ದೆ. ಇವಾಗ ಫಾಲಿಕ್ಯುಲರ್ ಸ್ಟಡಿ ಬಗ್ಗೆ ಕೇಳಿದ್ರಿ, ನಾನು ಕಂಪ್ಲೀಟಾಗಿ ನಾನು ಫಾಲಿಕ್ಯುಲರ್ ಸ್ಟಡಿ ಬಗ್ಗೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ತುಂಬ ಶಾರ್ಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಬೇಗ ಬೇಗನೆ ಮಾತಾಡಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖುಷಿಯಾಗಿ ಖುಷಿನ ಹಂಚಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.